ಈ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು 5 ಬೆಸ್ಟ್ ಚಟ್ನಿ ರೆಸಿಪಿಗಳು ಶೇರ್ ಮಾಡ್ತಾ ಇದ್ದೀನಿ. ದೋಸೆ, ಇಡ್ಲಿ, ಪೂರಿ, ಚಪಾತಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಇನ್ಗ್ರೀಡಿಯೆಂಟ್ಸ್ ಕೂಡ ತುಂಬ ಕಮ್ಮಿನೇ ಇದೆ, ತುಂಬಾನೇ ಈಸಿ ಮತ್ತೆ ಸಖತ್ ಟೇಸ್ಟಿ ಆಗಿರುತ್ತೆ. ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ಅನ್ಸುತ್ತೆ ನಿಮಗೆ. ಈ ತರ ಚಟ್ನಿಗಳನ್ನ ಮಾಡ್ಕೊಂಡ್ರೆ ನಿಮಗೆ ಪಲ್ಯ ಮತ್ತೆ ಸಾಂಬಾರ್ ಬೇಡವೇ ಬೇಡ, ಇದೇ ಸಾಕನ್ಸುತ್ತೆ. ಅಷ್ಟು ಬೆಸ್ಟ್ ಕಾಂಬಿನೇಷನ್ ಇದು. ಸೊ ಹೇಗ್ ಮಾಡೋದು ಇದನ್ನ ಅಂತ ನೋಡೋಣ. ಇದೊಂದು ವಿಡಿಯೋ ನೋಡಿದ್ರೆ ಸಾಕು, ನೀವು ಹೇಗ್ ಮಾಡೋದು ಅಂತ ನೋಡ್ಕೋಬಹುದು. 5 ವೆರೈಟಿ ಸಿಗುತ್ತೆ ನಿಮ್ಗೆ ಇದೊಂದು ವಿಡಿಯೋದಲ್ಲಿ. ಫಸ್ಟ್ ರೆಡ್ ಚಟ್ನಿ. ರೆಡ್ ಚಟ್ನಿ ಇಡ್ಲಿ ದೋಸೆಗೆಲ್ಲ ರೆಡ್ ಚಟ್ನಿ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇನ್ಗ್ರೀಡಿಯೆಂಟ್ಸ್ ಏನ್ ಬೇಕು ಅಂತ ನೋಡ್ಕೊಳ್ಳೋಣ. ಒಂದು 2 ಸ್ಪೂನ್ ಆಗುವಷ್ಟು ಈರುಳ್ಳಿ, 2 ಸ್ಪೂನ್ ಆಗುವಷ್ಟು ಟೊಮ್ಯಾಟೊ ತಗೊಂಡಿದ್ದೀನಿ. ಇದು ಆಪ್ಷನ್ ಅಲ್ಲೂ ಹಾಕೊಂಡ್ರೆ ಚೆನ್ನಾಗಿರುತ್ತೆ. 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ. ಕಡಲೆಬೇಳೆಯಿಂದಾನೆ ಒಳ್ಳೆ ಟೇಸ್ಟ್ ಬರುತ್ತೆ ಈ ಚಟ್ನಿಗೆ. ಮತ್ತೆ 2 ಎಸ್ಲು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಅಷ್ಟೇ ಸಾಕಾಗತ್ತೆ. ಮತ್ತೆ ಒಂದು ಗೋಲಿ ಸೈಜ್ ಅಷ್ಟು ಹುಣಸೆ ಹಣ್ಣು, 4-5 ಬ್ಯಾಡಗಿ ಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ 1/2 ಕಪ್ಪು ನಾನು ಪೀಸಸ್ ತಗೊಂಡಿದ್ದೀನಿ. ಮತ್ತೆ ಉದ್ದಿನ ಕಾಳು 1 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಇಷ್ಟೇ ಇಷ್ಟು ಇನ್ಗ್ರೀಡಿಯೆಂಟ್ ಸಾಕು. ಇವಾಗ ಇದನ್ನೆಲ್ಲ ನಾವು ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕೊಂಡು, 1/2 ಸ್ಪೂನ್ ಎಣ್ಣೆ ಹಾಕೊಂಡು ಇದೆಲ್ಲ ಇನ್ಗ್ರೀಡಿಯೆಂಟ್ಸ್ನ ನಾವು ರೋಸ್ಟ್ ಮಾಡ್ಕೋಬೇಕು. ಫಸ್ಟು ನಾನು ಕಡಲೆಬೇಳೆ ಮತ್ತು ಉದ್ದಿನ ಕಾಳು ತಗೊಂಡಿದ್ದೀನಿ, ಇದನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಇದು ಖಾರ ಇಲ್ಲ ಅಂತ ಅನ್ಸಿದ್ರೆ ನಿಮಗೆ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕೋಬೋದು ನೀವು. ಮತ್ತು ಈರುಳ್ಳಿ ಟೊಮ್ಯಾಟೊ ಹಾಕೊಂಡಿದ್ದೀನಿ. ಮತ್ತು ಲಾಸ್ಟಲ್ಲಿ ಬೆಳ್ಳುಳ್ಳಿ ಎಸ್ಲುಗಳು ಹಾಕೊಂಡಿದ್ದೀನಿ. ಇದೆಲ್ಲ ರೋಸ್ಟ್ ಆಗಿದೆ. ಇವಾಗ ಸ್ವಲ್ಪ ಕೂಲ್ ಆದಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಹುಣಸೆಹಣ್ಣು ಮತ್ತು ತೆಂಗಿನಕಾಯಿ ಹಾಕ್ಕೊಂಡು ಇವಾಗ ರೋಸ್ಟ್ ಮಾಡಿರೋದೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಉಪ್ಪು ಸೇರಿಸ್ಕೊಂಡು ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪೆಲ್ಲ ಏನು ಹಾಕೋದು ಬೇಡ. ನೋಡಿ, ರೆಡ್ ಚಟ್ನಿ ರೆಡಿ ಆಗಿದೆ. ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು ನಾವು. ಒಗ್ಗರಣೆಗೆ ಏನೇನು ಹಾಕಬೇಕಂದ್ರೆ, ಒಗ್ಗರಣೆ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಸ್ವಲ್ಪ ಹಿಂಗು, ಕಡಲೆಬೇಳೆ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಮೆಣಸಿನ್ಕಾಯಿ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಈ ಒಗ್ಗರಣೆನ ಚಟ್ನಿನಲ್ಲಿ ಸೇರಿಸ್ಕೊಂಡ್ರೆ ಒಳ್ಳೆ ಕೆಂಪು ಚಟ್ನಿ ರೆಡಿಯಾಗಿರುತ್ತೆ. ದೋಸೆ ಇಡ್ಲಿಗಂತೂ ಬೆಸ್ಟ್ ಕಾಂಬಿನೇಷನ್ ಇದು. ಇದನ್ನು ಟ್ರೈ ಮಾಡಲೇಬೇಕು ದೋಸೆ ಇಡ್ಲಿಗೆ ನೀವು. ಮತ್ತು ರೊಟ್ಟಿಗೂ ಕೂಡ ನೀವು ಟ್ರೈ ಮಾಡ್ಬೋದು, ಇದನ್ನು ಚೆನ್ನಾಗಿರುತ್ತೆ. ಸೊ ರೆಡ್ ಚಟ್ನಿ ರೆಡಿ ಆಯಿತು. ನೆಕ್ಸ್ಟ್ ತೆಂಗಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇದಂತೂ ಪಲಾವಿಗೆ, ಚಿತ್ರಾನ್ನ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಇದು. ಇಡ್ಲಿ ದೋಸೆ ಎಲ್ಲದಕ್ಕೂ ಹೋಟೆಲ್ ಸ್ಟೈಲ್ಗಿಂತನೂ ಚೆನ್ನಾಗಿರುತ್ತೆ, ಅದಕ್ಕಿಂತ ಟೇಸ್ಟಿ ಆಗಿರುತ್ತೆ. ಇದನ್ನು ಟ್ರೈ ಮಾಡಲೇಬೇಕು ನೀವು. ಸೊ ಹೇಗೆ ಮಾಡೋದು ಅಂತ ನೋಡೋಣ. ನಮ್ಮ ಮನೆಯಲ್ಲಿ ಇದೇ ಚಟ್ನಿ ಜಾಸ್ತಿ ಮಾಡೋದು ನಾವು, ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ ನೋಡ್ಕೊಳ್ಳೋಣ. 1/2 ಕಪ್ ತೆಂಗಿನ ತುರಿ ತೊಗೊಂಡಿದ್ದೀನಿ, 2 ಒಂದೇ, ಸ್ವಲ್ಪ ತುರಿ, ಸ್ವಲ್ಪ ಪೀಸಸ್ ತೊಗೊಂಡಿದ್ದೀನಿ ಅಷ್ಟೇ. ಹಸಿಮೆಣಸಿನ್ಕಾಯಿ 3, ಕರಿಬೇವು ಸೊಪ್ಪು, ಶುಂಠಿ, ಕೊತ್ತಂಬರಿ ಸೊಪ್ಪು. ಮತ್ತು ಒಗ್ಗರಣೆಗೆ ನಾವು ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ ಇದೆಲ್ಲ ತೊಗೊಂಡಿದ್ದೀನಿ. ಇವಾಗ ರುಬ್ಬೋದಿಕ್ಕೆ ಏನು ಅಂತ ನೋಡ್ಕೊಳ್ಳೋಣ. ತೆಂಗಿನಕಾಯಿ ತುರಿ 1/2 ಕಪ್ ತೊಗೊಂಡಿದ್ದೀನಿ, ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ 2, ಕರಿಬೇವು ಸೊಪ್ಪು ಹಾಕೋತಾ ಇದ್ದೀನಿ 1/4, ಶುಂಠಿ ಹಾಕೋತಾ ಇದ್ದೀನಿ. ಇವಾಗ ರೋಸ್ಟ್ ಮಾಡೋಕ್ಕೆ ಏನೂ ಇಲ್ಲ ಇಲ್ಲಿ, ಜಸ್ಟ್ ಎಲ್ಲ ಹಾಗೆ ಹಾಕೊಳ್ಳೋದಷ್ಟೇ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ, ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಇದಿಷ್ಟೇ ಇಂಗ್ರೀಡಿಯೆಂಟ್ಸು. ನುಣ್ಣಗೆ ಇದನ್ನ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು, ಬೆಸ್ಟ್ ಚಟ್ನಿ ಅಂತ ಹೇಳ್ಬೋದು ಇದನ್ನ. ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ತುಂಬಾ ಇಂಪಾರ್ಟೆಂಟ್ ಇದಕ್ಕೆ. ಒಗ್ಗರಣೆ ಪಾತ್ರೆನಲ್ಲಿ ಎಣ್ಣೆ ಹಾಕೊಂಡು ಎಣ್ಣೆ ಬೀಸಿ ಆದ್ಮೇಲೆ ಸಾಸಿವೆ ಹಾಕೊಂಡಿದ್ದೀನಿ, 1 ಟೀಸ್ಪೂನ್ ಸಾಸಿವೆ. ಮತ್ತೆ ಕಡಲೆಬೇಳೆ ಹಾಕೋತಾ ಇದ್ದೀನಿ ಇವಾಗ. ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೇನೆ ಚೆನ್ನಾಗಿರುತ್ತೆ, ಮಧ್ಯೆ ಮಧ್ಯೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಈ ಚಟ್ನಿ ಮಾಡೋದಿಕ್ಕಂತೂ ಇಂಗ್ರೀಡಿಯೆಂಟ್ಸ್ ತುಂಬಾನೇ ಕಮ್ಮಿ. ಹಿಂಗ್ ಹಾಕೊಂಡಿದ್ದೀನಿ, ಹಿಂಗ್ ಮತ್ತೆ ಸ್ವಲ್ಪ ಜೀರಿಗೆ, ಕರಿಬೇವು ಸೊಪ್ಪು, ಮತ್ತೆ ಒಣಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬಹುದು ನೀವು. ಇವಾಗ ಈ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಯ್ತು ಚಟ್ನಿ. ತೆಂಗಿನಕಾಯಿ ಚಟ್ನಿ ರೆಡಿ ಆಯ್ತು. ತುಂಬಾ ಚೆನ್ನಾಗಿರುತ್ತೆ. ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಈ ಪಲಾವಿಗೆಲ್ಲ ಅಂದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಇಡ್ಲಿಗೆಲ್ಲ ಅಂತ ಅಂದ್ರೆ ಇನ್ನ ಸ್ವಲ್ಪ ನೀರ್ ತರ ಮಾಡ್ಕೊಳ್ಳಿ. ದೋಸೆಗೆ ಅಂದ್ರೆ ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿರುತ್ತೆ. ಸೊ ತೆಂಗಿನಕಾಯಿ ಚಟ್ನಿ ಆಯ್ತು. ನೆಕ್ಸ್ಟ್ ನಾವು ಬೇಳೆಗಳ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಈ ಫೋಟೋದಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ ನಿಮ್ಗೆ ಎಷ್ಟು ಬೆಸ್ಟ್ ರೆಸಿಪಿ ಅಂತ. ಇದು
ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಡೈರೆಕ್ಟ್ ಆಗಿ ನಾನು ಇಂಗ್ರೀಡಿಯೆಂಟ್ಸ್ ಏನು ತೋರಿಸ್ತಾ ಇಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ಒಂದು ಪ್ಯಾನಲ್ ಎಣ್ಣೆ ಹಾಕೊಂಡು 1/2 ಕಪ್ ತೊಗರಿ ಬೇಳೆ, 2 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕೊಂಡು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದೆರಡು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ. ನೆಕ್ಸ್ಟ್ ಹುಣಸೆ ಹಣ್ಣು ಹಾಕೋತಾ ಇದ್ದೀನಿ, ಒಂದು ಗೋಲಿ ಸೈಜ್ ಅಷ್ಟು ಹುಣಸೆ ಹಣ್ಣು. ಮತ್ತೆ ಕೊತ್ತಂಬರಿ ಕಾಳು ಹಾಕೋತಾ ಇದ್ದೀನಿ, ಕೊತ್ತಂಬರಿ ಕಾಳು 1.5 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಮತ್ತೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ, 7-8 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಇಲ್ಲ ಗುಂಟೂರು ಯಾವ್ದಾದ್ರು ಹಾಕೋಬಹುದು, ನಿಮ್ ಖಾರಕ್ಕೆ ಹೇಗೆ ಅದನ್ನ ನೋಡ್ಕೊಂಡು ಹಾಕೊಳ್ಳಿ ನೀವು. ಮತ್ತೆ ಬೆಳ್ಳುಳ್ಳಿ ಎಸಳುಗಳು ಹಾಕೊಂಡಿದ್ದೀನಿ, 4 ಬೆಳ್ಳುಳ್ಳಿ ಎಸಳುಗಳು ಹಾಕೊಂಡಿದ್ದೀನಿ. ಮತ್ತೆ 1/2 ಕಪ್ ಆಗುವಷ್ಟು ಈರುಳ್ಳಿನೂ ಹಾಕೊಂಡು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತೆ ತೆಂಗಿನಕಾಯಿ ತುರಿ ತುಂಬಾನೇ ಸ್ವಲ್ಪ ಹಾಕೊಂಡಿದ್ದೀನಿ ನಾನು, 1/2 ಕಪ್ಗಿಂತ ಕಮ್ಮಿನೇ ಇದೆ ತೆಂಗಿನಕಾಯಿ. ತೆಂಗಿನಕಾಯಿ ಪೀಸಸ್ ಹಾಕೊಂಡಿದ್ದೀನಿ, ನೀವು ತೆಂಗಿನಕಾಯಿ ತುರಿ ಹಾಕೋಬಹುದು. ಕರಿಬೇವು ಸೊಪ್ಪು. ಈ ಚಟ್ನಿನಲ್ಲಿ ದಾಲೆ ಜಾಸ್ತಿ ಇರುತ್ತೆ, ಅಂದ್ರೆ ಬೇಳೆಕಾಳುಗಳೇ ಜಾಸ್ತಿ ಇರುತ್ತೆ ಈ ಚಟ್ನಿನಲ್ಲಿ. ಇವಾಗ ರೆಡಿ ಆಯ್ತು, ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಕೂಲ್ ಆದ್ಮೇಲೆ ನುಣ್ಣಗೆ ರುಬ್ಬಿಟ್ಕೋಬೇಕು. ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಆಲ್ಮೋಸ್ಟ್ ಎಲ್ಲದಕ್ಕೂ ಸೇಮ್ ಒಗ್ಗರಣೆನೆ. ಎಣ್ಣೆ ಹಾಕೊಂಡ್ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವು ಸೊಪ್ಪು ಮತ್ತೆ ಒಣಮೆಣಸಿನ್ಕಾಯಿ ಇಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗ ಹಾಕೊಂಡಿದ್ದೀನಿ. ಚಟ್ನಿ ಜೊತೆ ಮಿಕ್ಸ್ ಮಾಡ್ಕೊಂಡ್ರೆ ಇಡ್ಲಿ ಮತ್ತೆ ದೋಸೆಗಂತೂ ಬೆಸ್ಟ್ ಕಾಂಬಿನೇಷನ್ ಇದು. ಟ್ರೈ ಮಾಡಿ ಇದನ್ನ, ಅನ್ನ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ನೆಕ್ಸ್ಟ್ ನಾವು ಈರುಳ್ಳಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇದು ಅನ್ನ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ. ಇದನ್ನು ಇಡ್ಲಿ ಮತ್ತೆ ದೋಸೆಗೆಲ್ಲ ಟ್ರೈ ಮಾಡ್ತೀನಿ ನಾನು. ನೀವೇನಾದ್ರೂ ಈರುಳ್ಳಿ ಚಟ್ನಿ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಇದು. ಸೊ ಮಾಡೋದು ಹೇಗೆ ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಜೀರಿಗೆ ತಗೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ. ಈ ಸ್ಪೂನ್ ತೋರಿಸ್ತಾ ಇದ್ದೀನಲ್ಲ, ಇದೇ ಸ್ಪೂನ್ ಅಲ್ಲಿ 1 ಸ್ಪೂನ್ ಜೀರಿಗೆ, 3 ಬೆಳ್ಳುಳ್ಳಿ ಎಸಳುಗಳು, 5-6 ಕರಿಬೇವು ಸೊಪ್ಪು, 6-7 ಗುಂಟೂರು ಮೆಣಸಿನ್ಕಾಯಿ, 2 ಸ್ಪೂನ್ ಉದ್ದಿನಕಾಳು, 2 ಸ್ಪೂನ್ ಕಡಲೆಬೇಳೆ. ಮತ್ತೆ ಈರುಳ್ಳಿನ ಮೀಡಿಯಂ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತೆ ಒಗ್ಗರಣೆಗೆ ಇದು ಇಷ್ಟು, ಕಡಲೆಬೇಳೆ, ಹಿಂಗು, ಜೀರಿಗೆ, ಸಾಸಿವೆ ಮತ್ತೆ ಕರಿಬೇವು ಸೊಪ್ಪು ಇದಿಷ್ಟು ಹಾಕೊಂಡಿದ್ದೀನಿ. ಇವಾಗ ಫಸ್ಟ್ ಒಂದು ಪ್ಯಾನ್ ಅಲ್ಲಿ ಎಣ್ಣೆ ಹಾಕೊಂಡು ಎಲ್ಲ ರೋಸ್ಟ್ ಮಾಡ್ಕೊಳ್ಳೋಣ. ಕಾಳುಗಳು ಹಾಕೋತಾ ಇದ್ದೀನಿ ಫಸ್ಟು. ಕಾಳುಗಳು ರೋಸ್ಟ್ ಮಾಡ್ಕೊಂಡ್ಮೇಲೆ ಹೀಗೆ ಒನ್ ಬೈ ಒನ್ ಎಲ್ಲ ರೋಸ್ಟ್ ಮಾಡ್ಕೊಂಡು ಹಾಕೋಬೇಕು. ನೆಕ್ಸ್ಟ್ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಮೆಣಸಿನ್ಕಾಯಿ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಕರಿಬೇವು ಸೊಪ್ಪು, ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಎಲ್ಲ ಹಾಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕೊಂಡು ರೋಸ್ಟ್ ಆಗಿದೆ ಇವಾಗ ಚೆನ್ನಾಗಿ. ಇದನ್ನ ನುಣ್ಣಗೆ ರುಬ್ಕೋಬೇಕು. ಇವಾಗ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸೇಮ್ ಒಗ್ಗರಣೆ, ಮುಂಚೆ ಎಲ್ಲ ತೋರಿಸಿದ್ನಲ್ಲ ಅದೇ ಸೇಮ್ ಒಗ್ಗರಣೆ ಮಾಡ್ಕೋಬಹುದು ನೀವು. ಒಗ್ಗರಣೆ ಪಾತ್ರೆಯಲ್ಲಿ ಎಣ್ಣೆ ಹಾಕೊಂಡು ಸಾಸಿವೆ, ಸ್ವಲ್ಪ ಬೇಕಿದ್ರೆ ಜೀರಿಗೆ ಹಾಕೋಬಹುದು, ಕಡಲೆಬೇಳೆ, ಸ್ವಲ್ಪ ಹಿಂಗು, ಕರಿಬೇವು ಸೊಪ್ಪು ಮತ್ತೆ ಒಣಮೆಣಸಿನ್ಕಾಯಿ ಇದಿಷ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ರೆಡಿ ಆಯ್ತು. ಈರುಳ್ಳಿ ಚಟ್ನಿ ಅಂತೂ ತುಂಬಾನೇ ಬೆಸ್ಟ್ ಕಾಂಬಿನೇಷನ್ ಇದು, ತುಂಬಾನೇ ರುಚಿ ಕೊಡುತ್ತೆ ಇದು. ಅನ್ನ ಜೊತೆಗೂ ಕೂಡ ನೀವು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ನಂಗೆ ಸ್ಪೆಷಲ್ ಇದು ದೋಸೆಗೆ ಇಷ್ಟ ಆಗುತ್ತೆ ತುಂಬಾ. ಸೊ ಟ್ರೈ ಮಾಡಿ. ನೆಕ್ಸ್ಟ್ ನಾವು ಪೀನಟ್ ಚಟ್ನಿ, ಕಡಲೆ ಬೀಜದ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಯಾವುದೇ ಒಗ್ಗರಣೆ ಏನು ತೋರಿಸಲ್ಲ ನಾನು, ಸಿಂಪಲ್ ಅದು, ಅದಕ್ಕೆ ಏನು ರೋಸ್ಟ್ ಕೂಡ ಮಾಡೋದು ಬೇಡ. ಸೊ ಇವಾಗ ಕಡಲೆ ಬೀಜ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ತೆಂಗಿನಕಾಯಿ ಚಟ್ನಿ ಮತ್ತೆ ಈ ಕಡಲೆ ಬೀಜ ಚಟ್ನಿ ಇದೆರಡು ತುಂಬಾ ಜಾಸ್ತಿ ಮಾಡ್ತೀನಿ. ಇನ್ನು ಬೇರೆದೆಲ್ಲ ಯಾವಾಗಾದ್ರೂ ಸ್ವಲ್ಪ ಅಪರೂಪಕ್ಕೆ ಮಾಡ್ತೀನಿ. ಸೊ ಇದಕ್ಕೆ ನಾನು ಡೈರೆಕ್ಟ್ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. 1/2 ಕಪ್ ಆಗುವಷ್ಟು ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಶುಂಠಿ 1/2 ಇಂಚ್ ಹಾಕೊಂಡಿದ್ದೀನಿ, 5-6 ಕರಿಬೇವಿನ ಎಲೆಗಳು, ಹಸಿಮೆಣಸಿನ್ಕಾಯಿ 3, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ರೋಸ್ಟ್ ಮಾಡ್ಕೋಬೇಕು ಇದನ್ನ ಕಡಲೆ ಬೀಜನ.
ಕಡಲೆ ಬೀಜ ಅರ್ಧ ಕಪ್ ಹಾಕೊಂಡಿದೀನಿ, ಅರ್ಧ ಕಪ್ ಕಡಲೆ ಬೀಜನ ರೋಸ್ಟ್ ಮಾಡ್ಬಿಟ್ಟು ಹಾಕೊಂಡಿದೀನಿ. ಡ್ರೈ ರೋಸ್ಟ್ ಮಾಡ್ಕೋಬೇಕು, ಸಿಪ್ಪೆ ಬೇಕಿದ್ರೆ ತೆಗ್ಬಿಟ್ಟು ಹಾಕೊಳ್ಳಿ, ಇಲ್ಲ ಹೀಗೆ ಹಾಕೋಬಹುದು, ಚೆನ್ನಾಗಿರುತ್ತೆ ನೋಡಿ. ಇವಾಗ ಬೇಕಂದ್ರೆ ಒಗ್ಗರಣೆ ಮಾಡ್ಕೋಬಹುದು ಇದಕ್ಕೆ ನೀವು. ನಾನು ಒಗ್ಗರಣೆ ಏನು ಮಾಡ್ತಾ ಇಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. ದೋಸೆ ಮತ್ತೆ ಇಡ್ಲಿ ಜೊತೆ ಟ್ರೈ ಮಾಡಿ ಇದನ್ನ. ಕೊತ್ತಂಬರಿ ಸೊಪ್ಪನ್ನ ತೆಂಗಿನಕಾಯಿ ಚಟ್ನಿ ಮತ್ತೆ ಇದಕ್ಕೆ ಎರಡಕ್ಕೆ ಹಾಕಿರೋದು ನಾನು, ಇನ್ಯಾವುದಕ್ಕೂ ಹಾಕಿಲ್ಲ. ಸೊ 5 ತರ ಚಟ್ನಿ ನೋಡಿದ್ರಿ ಅಲ್ವಾ, ಎಷ್ಟು ಈಸಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಗೊತ್ತಾಯ್ತಲ್ವಾ. ಹಾಗಿದ್ರೆ ತಡ ಯಾಕೆ, ಮಾಡ್ಕೊಳ್ಳಿ ನೀವು ಕೂಡ ಇದೇ ತರ ಚಟ್ನಿನ ಮಾಡ್ಕೊಂಡು. ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ತರ ವಿಡಿಯೋಸ್ ತುಂಬಾನೇ ಇದೆ ಚಾನೆಲ್ ಅಲ್ಲಿ, ಅದೆಲ್ಲ ಚೆಕ್ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಚಾನೆಲ್ಗೆ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.